हाय फ्रेंड्स एल्लरिगू नमस्कार वेलकम टू रवींद्र एनिमल चैनल फ्रेंड्स वीडियो नारी सुवर्ण कुरी बग्गे वीडियो माडिदिनि रैत नरसिंहमूर्ति अन्नवरु 5 वर्षदिंद नारी सुवर्ण कुरी साकाणिके माड्तिदारे तुंबा सक्सेसफुल आगि साकाणिके माड्तिदारे इवरु इवरु एल्ल गाडी एत्तिन गाडी कट्तारे कुदुरे गाडी कट्तारे इवरु कुरी गाडी कट्तारे कुरिगे बेकागिरंत मेवु ಮತ್ತೆ ತಿಂಡಿ ಊಟನೆಲ್ಲ ಈ ಕುರಿ ಕಟ್ಕೊಂಡು ಈ ಗಾಡಿಲಿ ತಗೊಂಡ್ಬರ್ತಾರೆ ಜಾತ್ರೆಗಳಲ್ಲೂ ಅಲ್ಲೋ ಇಲ್ಲೋ ಇವರು ಕಟ್ಕೊಂಡು ಹೋಗಿ ಸ್ವಲ್ಪ ಜನಕ್ಕೆ ಕಣ್ಣಿಗೆ ಕಂಡಿದ್ದಾರೆ ನಿಮಗೆ ಆದರೆ ನ್ಯೂಸಲ್ಲೂ ಟಿ ವಿಯಲ್ಲೂ ಎಲ್ಲ ಬಂದಿದ್ದಾರೆ ಇವರು ನೋಡಿ ಫ್ರೆಂಡ್ಸ್ ಯಾವ ಥರ ಹೋಗ್ತಿದ್ದಾವೆ ಕುರಿ ನೋಡ್ತಾ ಇದ್ದೀರಲ್ಲ ಕುರಿ ಯಾವ ರೀತಿ ಹೋಗ್ತಾ ಇದ್ದಾವೆ ಗಾಡಿ ಗಾಡಿಲಿ ಆ ಥರ ಇವರೆಲ್ಲ ತುಂಬ ಹೆಸರಿದೆ ಇವ್ರಿಗೆ ತುಂಬ ಸುತ್ತಮುತ್ತ ಹಳ್ಳಿಗಳೆಲ್ಲ ಇವ್ರಿಗೆ ತುಂಬ ಹೆಸರು ಮಾಡಿದ್ದಾರೆ ಇವರು ಫ್ರೆಂಡ್ಸ್ ಇವರು ಮಾತಲ್ಲಿ ಕೇಳೋಣ ಇವರು ಯಾವ ರೀತಿ ಕುರಿ ಸಾಕಾಣಿಕೆ ಮಾಡ್ತಿದ್ದಾರೆ ಮತ್ತೆ ಇವರಿಂದ ಜನಗಳು ಯಾವ ರೀತಿ ಕುರಿ ತಗೊಂಡು ಹೋಗ್ತಿದ್ದಾರೆ ಮತ್ತೆ ಕೆಲವರು ಮೋಸ ಮಾಡ್ತಿದ್ದಾರೆ ಜನಗಳಿಗೆ ಅಂತ ಹೇಳ್ತಿದ್ದಾರೆ ಅದರ ಬಗ್ಗೆನೂ ಕೇಳಿದ್ದೀನಿ ಅದರ ಬಗ್ಗೆನೂ ಹೇಳಿದ್ದಾರೆ ಅವರು ಮತ್ತೆ ಕಾಯಿಲೆ ಬಂದರೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅನ್ನೋದೆಲ್ಲ ಫುಲ್ಲು ಕೂಲಂಕುಶವಾಗಿ ಕೇಳಿದ್ದೀನಿ ಅವರು ತುಂಬ ಡೀಟೇಲ್ಸ್ನ ಕೊಟ್ಟಿದ್ದಾರೆ ನನಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಕೊನೆ ತನಕ ನೋಡಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ತುಂಬ ಅನುಭವ ಇದೆ ಅವರಿಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನೀವು ಓರಿ ಅಥವಾ ಕುರಿ ಮೇಕೆ ಹಸು ಏನಾದರೂ ಮಾರಂಗಿದ್ರೆ ನನ್ನ ನಂಬರ್ ಇದೆ ಅದಕ್ಕೆ ನೀವು ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಮಾಡಿ ಅಡ್ಡ ದುಡ್ಡಿ ಬೇಕಾ ಬಿಟ್ಟು ಮಾಡಬೇಡಿ ವಿಡಿಯೋ ಮಾಡಿ ಕಳಿಸಿದ್ರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ನನ್ನ ನಂಬರು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಅವ್ರ ನಂಬರು ಅವರು ಎಂಡಲ್ಲಿ ಕೊಟ್ಟಿರ್ತೀನಿ ಯಾವ ನನ್ನ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಬೇಡ್ರಿ ಅವ್ರ ನಂಬರ್ ತೊಗೊಂಡು ನನಗಂತ ಕಾಲ್ ಮಾಡಬೇಡಿ ಗೊತ್ತಿರುತ್ತೆ ನಿಮ್ಗೆ ಅಲ್ಲೇ ಫ್ರೆಂಡ್ಸ್ ನೋಡಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡೋಣ ವಿಡಿಯೋ ಕಂಪ್ಲೀಟಾಗಿ ನೋಡಿ ಡೀಟೇಲ್ಸ್ ಚೆನ್ನಾಗಿ ಹೇಳಿದ್ದಾರೆ ಓಕೆನಾ ಫ್ರೆಂಡ್ಸ್ ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡೋಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಲಕ್ಷ್ಮಪ್ಪ ಅಂತ ಸರ್ ಹೌದು ಸರ್ ಯಾವ ಊರು ಇದು ಸರ್ ಇದು ಗುಂಡಗಲ್ಲು ಅಂತ ಗುಂಡಗಲ್ಲು ತುಮಕೂರು ಡಿಸ್ಟ್ರಿಕ್ಟ್ ಮಧುಗಿರಿ ತಾಲೂಕು ಕೊಡಿಯನಹಳ್ಳಿ ಹೋಬಳಿ ಅಂತ ಇದು ನಮ್ಮೂರು ಗುಂಡಗಲ್ಲು ಗುಂಡಗಲ್ಲು ಸರ್ ನಾರಿ ಸುವರ್ಣ ಸರ್ ಸರ್ ಹೆಂಗೆ ಅಂದರೆ ನಾವು ನಮಗೆ ಇಲ್ಲಿ ನಮ್ಮ ಅಧ್ಯಕ್ಷರು ಅಂತ ಇದ್ದಾರೆ ಕುಡಿಯನಹಳ್ಳಿ ಹೋಬಳಿಯಲ್ಲಿ ನಾವು ಕುರಿ ಸಂಘ ಅಂತ ಇದೆ ಅವರು ನಮಗೆ ನಾರಿ ಸುವರ್ಣ ಫಸ್ಟು ಇದು ಯಾವುದು ರಾಮುಲೆ ಕೊಟ್ಟರು ಎರಡು ಟೈಮು ಅದು ಯಾಕೆ ಸಕ್ಸಸ್ ಆಗಿಲ್ಲ ಆಮೇಲೆ ಇದು ತಗ ನಾರಿ ಸುವರ್ಣ ತಂದು ಕೊಟ್ಟರು ಟಗರ್ಮರಿ ಅದರಲ್ಲಿ ಒಂದು 5-6 ಜನಕ್ಕೆ ತಗೊಬಂದು ಕೊಟ್ಟರು ಅವ್ರು ಯಾರೂ ಉಳಿಸ್ಕೊಂಡಿಲ್ಲ ನಾವೊಬ್ಬರಿಗೆ ಉಳಿಸ್ಕೊಂಡ್ವಿ ಇವಾಗ ಪರವಾಗಿಲ್ಲ ಸರ್ ಅದರಿಂದ ಬೆನಿಫಿಟ್ ಐತೆ ಎರಡು ಮರಿ ಮೂರು ಮರಿ ಪಶುಲಲ್ಲೇ ಮೂರು ಮರಿ ಹಾಕಿರೋವು ಒಂದು 5-6 ಕುರಿ ಇದೆ ಪಶುಲಲ್ಲೇ ನಾಟಿ ಕುರಿ ಹೊಟ್ಟೆ ಗುಟ್ಟಿರ್ತಾವಲ್ಲ ಮರಿ ಹೆಣ್ಣು ಮರಿ ಆ ಹೆಣ್ಣು ಮರಿ ವಯಸ್ಸಿಗೆ ಬಂದು ಮರಿ ಹಾಕಿರೋದೆ ಪಶುಲಲ್ಲೇ ಒಂದು 3-4 ಮರಿ ಇದ್ದಾವೆ ಕುರಿ ಹಾಂ ಕುರಿ ಇದ್ದಾವೆ ಸರ್ ಒಟ್ಟು ಬೆನಿಫಿಟ್ ಐತೆ ಸರ್ ನಾರಿ ಸುವರ್ಣದಲ್ಲಿ ಬ್ರೀಡಿಂಗ್ ಪ್ರಪೋಸ್ಗೆ ಆಗದಿದ್ರು ಮರಿ ಕಟಾವರು ಪ್ರಪೋಸ್ಗೆ ಮಾಡಿದ್ರು ಒಳ್ಳೆ ಬೆನಿಫಿಟ್ ಸರ್ ನಾವು ಇವಾಗ ನಾಟಿ ಮರಿನೂ 7-8,000-9,000 ಮಾರ್ತೀವಿ ಏನು 4-5 ತಿಂಗಳು ಮರಿ ಇವಾಗ ಇದೇ ಮರಿ ಎರಡು ಮರಿ ಬಂದರೆ ಕಮ್ಮಿ 7,500 ಅಂದ್ರೂ 15-16,000 ಬರುತ್ತೆ ಒಂದು ಕುರಿಯಿಂದ ಒಂದು ಕುರಿ ಎರಡು ಮರಿ ಹಾಕಿದ್ರೆ ಮೂರು ಮರಿ ಹಾಕಿದ್ರೆ 18,000 ತನಕ ಬರುತ್ತೆ 18-20,000 ತನಕ ಮಾಡ್ಬೋದು ಬ್ರೀಡಿಂಗ್ ಪ್ರಪೋಸ್ ಅಲ್ದಿದ್ರು ಮಟನ್ ಪ್ರಪೋಸ್ಗೆ ಮಾಡಿದ್ರು ಒಳ್ಳೆ ಬೆನಿಫಿಟ್ ಐತೆ ಸರ್ ಅದು ನಿಮಗೆ ನಾರಿ ಸುವರ್ಣ ಕುರಿ ಮೇಸು ಅಂತ ಯಾರು ಹೇಳಿದ್ರು ಪರಿಚಯ ಮಾಡ್ಕೊಟ್ಟಿದ್ದಾರೆ ಸರ್ ನಾಗರೆಡ್ಡಿ ಅಂತ ನಮ್ಮ ಅಧ್ಯಕ್ಷರು ಆಮೇಲೆ ನಮ್ಮ ಜಗದೀಶ್ ಸರ್ ಅಂತ ಡಾಕ್ಟ್ರು ಅವರು ಹೇಳಿ ನಾರಿ ಸುವರ್ಣ ಮೇಸು ಎರಡು ಮೂರು ಮರಿ ಆಗುತ್ತೆ ಅಂದರು ಸರ್ ಹಾಲಾಗಲ್ಲ ಏನಿಲ್ಲ ಏನಕ್ಕೆ ಸರ್ ಸುಮ್ಮನೆ ಹಾಲು ತಗೊಬಂದಿಕ್ಕಬೇಕು ಅವ್ಕೆ ಸಪ್ರೇಟ್ ಮೇವಾಗಬೇಕು ಜೋಳ ಎಲ್ಲ ಅಂತಂದರು ನಾವು ಅಂದಿದ್ದಕ್ಕೆ ಇಲ್ಲ ಒಂದ್ಸತಿ ನೋಡು ಅಂದರು ಮಾಡಿದ್ವಿ ಏನಂದ್ರೆ ಯಾಕೋ ಇಷ್ಟ ಆಗಿಲ್ಲ ಸರ್ ನಾನು ರಿಟರ್ನ್ ಕೊಡ್ತೀನಿ ಯಾರನ್ನ ಇದ್ದರೆ ತೆಗೆರು ಹೇಳಿ ಅಂದರು ಮೂರ್ತಿ ನನ್ನ ಮಾತು ಕೇಳು ಎಲ್ಲರೂ ಮಾರ್ಬಿಟ್ಟವ್ರೆ ನೀನು ಒಬ್ಬ ಇದೆಯಾ ನೀನು ಜಾಸ್ತಿ ಬೇಡ
ಒಂದು ವರ್ಷ ಆಗೈತೆ ಮರಿ ತಗೊಂಡು, ಇನ್ನೊಂದು ಆರು ತಿಂಗಳು ವೆಯ್ಟ್ ಮಾಡು, ಆಮೇಲೆ ರಿಸಲ್ಟ್ ನೋಡಿ ನಮಗೆ ಬೇಕಾದ್ರೆ ಟಗ್ರಿ ಯಾರಿಗನ್ನ ಕೊಡ್ಸೋಣ ಅಂತಂದರು. ಆರು ತಿಂಗಳಾದರೆ ಫಸ್ಟು ಒಂದು ಕುರಿ ಎರಡು ಮರಿ ಹಾಕುತ್ತೆ ಸರ್. ಫಸ್ಟ್ ಕುರಿ ಅಂದರೆ ಅಲ್ಲಿದೆ ಸರ್, ಅದೇ ಫಸ್ಟು ಎರಡು ಮರಿ ಹಾಕಿರೋದು ಸರ್. ನಾನು ಕುರಿ ತಗೋ ನಾರಿ ಸುವರ್ಣ ಟಗ್ರಿ ತಗೊಬಂದು ಒಂದು ಐದು ವರ್ಷ ಆಗಿದೆ ಸರ್, ಐದು ವರ್ಷ ಆಗಿದೆ ಸರ್. 17ನೇ ಇಸ್ವಿ ಸಾ 2017 ಇಸ್ವಿನಾಗ ಏನೋ ನಮಗೆ ಟಗ್ರು ಕೊಟ್ಟಿರೋದು ಸರ್. ಸರ್ ನಾನು ಸಾಮಾನ್ಯವಾಗಿ ಬೇರೆಯವ್ರ ಹತ್ರ ಯಾರ ಹತ್ರನು ತಗೊ ಬಂದಿಲ್ಲ, ನನ್ನವೇ ತಗೊಂಡೋಗಿರೋವ್ರ ಹತ್ರ ಏನನ್ನ ಅವರು ಮಾರಾಕ್ತೀನಿ ಅಂದರೆ ನನ್ನ ಹತ್ರ ಅಮೌಂಟ್ ಇದ್ದರೆ ತಗೊಬಂದಿದ್ದೀನಿ, ಇಲ್ಲ ಬೇರೆಯವ್ರು ಏನನ್ನ ಬೇಕು ಅಂತ ಅಂದಾಗ ನನ್ನ ಹತ್ರ ಇಲ್ದಿದ್ರೆ ನಮ್ಮ ಹತ್ರ ತಗೊಂಡೋಗಿರ್ತಾರಲ್ಲ ಅವ್ರೇನ ಕೊಡ್ತೀನಿ ಅಂದಿದ್ರೆ ಅವ್ರ ನಂಬರ್ ಕೊಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೇಳ್ತೀನಿ ಅಷ್ಟೇ. ನಾನು ಇನ್ನು ಬೇರೆ ಹೋಗಿ ತಗೊಬಂದಿಲ್ಲ. ಈಗ ಟಗರುಗಳು ಸರ್, ನಾನು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಟಗರು 100% ಚೇಂಜ್ ಮಾಡ್ತಾ ಇರ್ತೀನಿ. ಯಾರಾದರೂ ಮಹಾರಾಷ್ಟ್ರದಿಂದ ಮರಿ ಕುರಿ ಆಗ್ಬೋದು ಮರಿ ಆಗ್ಬೋದು ಟಗರು ಆಗ್ಬೋದು ತರಿಸ್ಕೊಂಡ್ರೆ ರಿಪೋರ್ಟ್ ನೋಡಿ, ಫಸ್ಟು ಟ್ಯಾಗ್ ನೋಡಿ, ಅವರು ಸೀರಿಯಲ್ ಇವಾಗ 9,000 ಚಿಲ್ಲರೆ ಸೀರಿಯಲ್ ಓಡ್ತಾ ಇದೆ, ಅಲ್ಲಿಂದ ಕೊಡ್ತಾ ಇರೋದು ಒಂದೇ ನಂಬರಿಂದ 9,000 ಚಿಲ್ಲರೆ ಸೀರಿಯಲ್ ಓಡ್ತಾ ಇದೆ ಸರ್ ಇವಾಗ ಮಹಾರಾಷ್ಟ್ರದ್ದು ಟ್ಯಾಗು. ಹಾಂ ಅಷ್ಟು ಸೇಲ್ ಆಗಿದ್ದಾವೆ ಸರ್ ಅಲ್ಲಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಅಷ್ಟು ಸೇಲ್ ಆಗಿದ್ದಾವೆ. ಫಸ್ಟು ದೊಡ್ಡ ಟಗರೆ ಸಿಗ್ತಿದ್ವು ಸರ್ 25,000, ಇವಾಗ ಡಿಮ್ಯಾಂಡ್ ಅಲ್ಲಿ ಜಾಸ್ತಿ ಆಗೈತೆ. ಟಗರ್ ಮರಿ ಸರ್ ನಮ್ಮದು ಸಣ್ಣ ಮರಿ ಸರ್ ಕೊಟ್ಟಿದ್ದು, 21 kg ಲೈವ್ ತೂಕ ಸರ್ ಮರಿ ತಗೊಳ್ಳಿ ಸರ್, ಇದೇ ಮರಿ ಇವಾಗ. ಹಾಂ ಅದು ಅದು ಸರ್ ಅದು ಇದು ಈ ದೊಡ್ಡ ಟ್ಯಾಗ್ ಐತಲ್ಲ ಟ್ಯಾಗ್ ಇದು ನಿಮ್ಮನೆ. ಹಾಂ ಹಾಂ ಇದು ಇದು ದೊಡ್ಡ ಟ್ಯಾಗಿರೋದು ಇವಾಗ 27 kg 28 kg ಇದೆ ಸರ್. ಈಗ ನಮ್ಮ ಹತ್ರ ಬಂದು ಕರೆಕ್ಟಾಗಿ 2 ತಿಂಗಳು ಏನಾಗಿದೆ ಅದು ಹುಟ್ಟಿರೋದು 31ನೇ ತಾರೀಕು ಹುಟ್ಟಿರೋದು ಸರ್. ಅವ್ರ ರಿಪೋರ್ಟಲ್ಲಿ ನಿಮ್ಗೆ ತೋರಿಸ್ತೀನಿ, ರಿಪೋರ್ಟಲ್ಲಿ ಹುಟ್ಟಿರೋ ಡೇಟು, ತಾಯಿ ಟ್ಯಾಗ್ ನಂಬರು, ತಂದೆ ಟ್ಯಾಗ್ ನಂಬರು, ಎಷ್ಟು ಮರಿನಾಗ ಜೊತೆಯಲ್ಲಿ ಹುಟ್ಟೈತೆ, ಅವ್ರ ತಾಯಿ ಹೊಟ್ಟೆಯಲ್ಲಿ ಎಷ್ಟು ಮರಿ ಬಂದೈತೆ ಅನ್ನೋದು, ಗೆರೋಲ್ ಎಷ್ಟು ಪರ್ಸೆಂಟೇಜ್ ಐತೆ, ಡೆಗನಿ ಎಷ್ಟು ಪರ್ಸೆಂಟೇಜ್ ಐತೆ, ಬಂಡೂರು ಎಷ್ಟೈತೆ, ಅವಾಸಿ ಎಷ್ಟೈತೆ, ಮಡಗಾಳ್ ಎಷ್ಟೈತೆ, ಎಲ್ಲ ಪರ್ಸೆಂಟ್ ಯಾವ ಥರ ಇರುತ್ತೆ ರಿಪೋರ್ಟ್. ಸರ್ ನೋಡಿ ಇವಾಗ ನಮ್ಮ ಟಗರು ಇವಾಗ ಸೆಲೆಕ್ಷನ್ ಮಾಡಿರೋದು ಮಾಡೋರು ಹಿಂಗೆ ಸೆಲೆಕ್ಷನ್ ಮಾಡೇ ತಗೋಬೇಕು ಏನು ಮಹಾರಾಷ್ಟ್ರದಿಂದ ತರಿಸ್ಕೊಬೋದು ಸರ್. ನಾರಿ ಸುವರ್ಣದಲ್ಲಿ ಬೆನಿಫಿಟ್ ಐತೆ ಸರ್, ಆಚೆ ಬಿಟ್ಟು ಮೇಯಿಸ್ಬೋದು, ನೀವು ಸ್ಟಾಲ್ ಫೀಡಿಂಗನ್ನು ಮೇಯಿಸ್ರಿ ಏನಾದರೂ ಮಾಡಿರಿ ಸರ್, ವಾತಾವರಣಕ್ಕೆಲ್ಲಕ್ಕೂ ಹೊಂದ್ಕೊತೇವೆ ಸರ್. ಮಟನ್ ಟೇಸ್ಟ್ ಇಲ್ಲ ಅಂತಾರೆ ಸರ್, ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ನಾರಿ ಸುವರ್ಣ ತಗೊಂಡ್ರೆ 70% ಮೇಲೆ ಇರುತ್ತೆ ಸರ್. ಯಾವುದು ಡೆಕನಿ ಇವಾಗ ಮಹಾರಾಷ್ಟ್ರದಲ್ಲೇ ನೋಡಿ ಹೇಳ್ತೀನಿ ನೋಡಿ ಸರ್, ಇವಾಗ ನಮ್ಮದು 9023 ನಮ್ಮ ಟಗರ್ದು ಮಹಾರಾಷ್ಟ್ರದ್ದು, ಅದು ಡೆಕನಿ ಎಷ್ಟೈತೆ ಅಂದರೆ ಸರ್ 45% ಡೆಕನಿನೇ ಇದೆ ಸರ್. ಆಮೇಲೆ ಗೆರೋಲ್ ಸರ್ 11%, ಬಂಡೂರು 6% ಇದೆ ಸರ್, ಅವಾಸಿ ಹಾಲು ಕೊಡೋದು 22% ಇದೆ ಸರ್, ಮಡಗಾಳು 16% ಇದೆ ಸರ್. ಇವಾಗ ಇವರು ಇನ್ನೊಬ್ಬರದು ಯಾರ್ದು ಪಾಪರೆಡ್ಡಿ ಅವ್ರದ್ದು ಅಂತ ಸರ್, ಇವರು ಡೆಕನಿ 72% ಇದೆ ಸರ್. ಆಮೇಲೆ ಗೆರೋಲು 9% ಸರ್, ಡೆಕನಿ 72% ಇದೆ ಅಂದರೆ ಮಟನ್ ಟೇಸ್ಟ್ ಯಾಕೆ ಬರೋಲ್ಲ ಸರ್ ಅಲ್ವಾ? ಈಗ ಕೆಲವ್ರು ಏನಂತಾರೆ ಅಂದ್ರೆ ನಾರಿ ಸುವರ್ಣ ತಗೊಂಡ್ರೆ ಮಟನ್ ಚೆನ್ನಾಗಿರಲ್ಲ ಸರ್. ಇವಾಗ ಅದೇ ಅದೇ ಸರ್ ಹೇಳ್ತೀನಿ ನೋಡಿ, ಫಸ್ಟ್ ನಾವು ಮಹಾರಾಷ್ಟ್ರದಿಂದ 5 ವರ್ಷ 6 ವರ್ಷಕ್ಕೆ ಮುಂಚೆ ನಮ್ಗೆ ಏನು ಕೊಟ್ಟಿದ್ರು ಅದು ರಿಪೋರ್ಟ್ ಕೊಟ್ಟಿರಲಿಲ್ಲ ಅವರು. ನಾವು ಮಹಾರಾಷ್ಟ್ರದಲ್ಲಿ ನಾವು ಟಗರು ತಗೊಂಡಾಗ ಅದು ಟ್ಯಾಗ್ ನಂಬರ್ ಅವ್ರಿಗೆ ಕೊಟ್ಟು ಟ್ಯಾಗ್ ನಂಬರ್ ಮಾತ್ರ ಕೊಟ್ಟು ಸರ್ ನಮ್ಮದು ರಿಪೋರ್ಟ್ ಕೊಡಿ ನಮ್ಮದು ಆ ಟಗರದು ಅಂದರೆ ಕಳಿಸಿದ್ರು ಸರ್. ಅದರದ್ದು ಹಾಲು ಕೊಡೋ ಜಾತಿ ಅಂದರೆ ಅವಾಸಿ, ಅವಾಸಿ ಬರೀ 2% ಇತ್ತು ಸರ್. 2%ಅಲ್ಲಿ 2 ಮರಿಗೆ ಸರ್ ಹಾಲು ಇಕ್ಕಿಲ್ಲ, 2 ಮರಿ ಹಾಕೋಕ್ಕೆ ಯಾವಕ್ಕೂ ಹಾಲು ಇಕ್ಕಲ್ಲ ಸರ್, ಸುಳ್ಳಲ್ಲ ಯಾವಕ್ಕೂ ಹಾಲು ಇಕ್ಕಲ್ಲ. ಯಾವುದೋ ಪಶುಲಲ್ಲಿ ಕುರಿ ವೀಕ್ ಇದ್ದರೆ ಮಾತ್ರ ಅದ್ರ ಮರಿಗಳು ಮಾತ್ರ ಇಕ್ಕಿವಿ. ಆಚೆ ಒಂದು ಕುರಿ ಐತೆ ಅದು ಅಷ್ಟು ವೀಕ್ ಆಗೈತೆ ಕುರಿ, ಅದ್ರ ಮರಿಗೆ ಮಾತ್ರ ಹಾಲು ಇಕ್ತಾ ಇದ್ವಿ. ಇವಾಗ ನಾವು ತರಿಸ್ಕೊಂಡಿರೋ ಟಗರು ಏನು ಸರ್ ಅವಾಸಿ ಎಷ್ಟೈತೆ ಗೊತ್ತಾ? ಅವಾಸಿ ಬಂದು 22% ಇದೆ ಸರ್. ಈಗ ಇವಾಗ ನಮ್ಮ ಟಗರ್ಗೆ ಮರಿ ಟಗರ್ಗೆ ಹುಟ್ಟಾವೋಕೆ ಹಾಲು ಎಷ್ಟು ಹಾಲು ಕೊಡ್ಬೋದು? ಫಸ್ಟ್ ಬಂದಿರೋ ಟಗರ್ಗೆ ಬರೀ 2% ಅವಾಸಿ ಇದ್ದಿದ್ದು, ಇವಾಗ 22% ಇದೆ ಸರ್. ಯಾಕೆ ಹಾಲು ಕೊಡಲ್ಲ? ಆಗುತ್ತೆ ಸರ್ ಸರ್ 100% ಹಾಲು ಆಗುತ್ತೆ. ಈಗ ರೈತರು ಕುರಿ ಮೇಯ್ತಾರಲ್ಲ ಅವರು ನಿಮ್ಮ ಹತ್ರ ಬಂದು ನಾರಿ ಸುವರ್ಣ ತಗೊಂಡೋಗಕ್ಕೆ
ನೀವೇನೇನು ಗ್ಯಾರಂಟಿ ಕೊಡ್ತೀರಾ ಸರ್? ನಾನು ಗ್ಯಾರಂಟಿ ಕೊಡೋದು, ನಾನು ಟಗರ್ ಮರಿ ಅಂತ ಸರ್ ಬಿಬಿ ಕೊಡ್ತೀನಿ. ಟಗರ್ ಮರಿ, ಟಗರ್ ಮರಿ ಬಿಬಿ ಕೊಟ್ರೆ ಅವರು ಬ್ಲಡ್ ಚೆಕಪ್ ಮಾಡಿಸ್ಕೊಳ್ರಿ. ಮಾಡಿಸ್ಕೊಂಡು ಸರ್ ಅದು ಬಿಬಿ ಅಲ್ಲ ಬಿಡಬ್ಲ್ಯೂ ಬಂದೈತಿ ಅಂದರೆ ಸರ್ ನಾನು ಮರಿ ತಗೊಂಡು ಅವ್ರ ಅಮೌಂಟ್ ರಿಟರ್ನ್ ಅಮೌಂಟ್ ಕೊಡ್ತೀನಿ ಸರ್. ಸರ್ ಅವರು ಏನು ಖರ್ಚು ಆಯಿತು, ಇವಾಗ 1,000 2,000 ಆಗಿರುತ್ತೆ, ನನ್ನ ಕೈಯಿಂದನೋ ಏನೋ ಒಂದು 500 1,000 ಇನ್ನ ಎಷ್ಟು ಕೊಟ್ಟು ಕೊಡ್ತೀನಿ ಸರ್. ಅವ್ರ ಅಮೌಂಟ್ ಕೊಟ್ಟು ನನ್ನ ಕೈಲಾದಷ್ಟು. ಈಗ ಹೆಣ್ಣು ಮರಿ ಮಾತ್ರ ಬಿಬಿ ಬಿಡಬ್ಲ್ಯೂ ಯಾವ್ದು ಬಂದರೂ ಕೊಡ್ತೀನಿ ಸರ್. ಸರ್ ಇಲ್ಲ, ನಾನು ಬ್ರೀಡಿಂಗ್ ಪ್ರಪೋಸ್ ಮಾಡ್ತಾ ಇದ್ದೀನಿ, ಮಟನ್ ಪ್ರಪೋಸ್. ಸ್ವಲ್ಪ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಸರ್, ಅವರು ಸುಮ್ಮನೆ ಮೇವು ಹಾಕ್ತಾರೆ, ಫೀಡ್ ತುಂಬ ಅಷ್ಟು ಹಾಕಲ್ಲ ಸರ್. ಮರಿ ನಾನು ಮರಿಗೆ ಒಂದು ಮರಿಗೆ ಬಂದು 1/2 kg ಹಾಕ್ತೀನಿ ಸರ್. ಒಂದು 1/2 kg 3/4 kg ಫೀಡ್ ಹಾಕ್ತೀನಿ ಸರ್. ಸರ್ ನಾನು KMF ಡೈರಿಯಲ್ಲಿ ಕೊಡ್ತಾರ, ಆ ಫೀಡ್ ಹಾಕ್ತೀನಿ. ಆಮೇಲೆ ಅದರಲ್ಲೇ ಇದು ಸಿಗುತ್ತೆ, ಏನು ಚಕ್ಕೆ ಸಿಗುತ್ತೆ. ಆಮೇಲೆ ಸಣ್ಣ ಫೀಡು ಗೋದ್ರೇಜು ಇಲ್ಲ ಬೈಪಾಸ್ ಅಂತ ಬರುತ್ತೆ ಆ ಫೀಡು. ಮೆಕ್ಕೆಜೋಳ ಒಂದು 70% ಎಲ್ಲ ಮೆಕ್ಕೆಜೋಳನೇ ಕೊಡ್ತೀನಿ ಸರ್, ಮುಚ್ಚು ಮಾಡಲ್ಲ. ಹಂಗೆ ಜೋಳ ಸಮೇತ ಕೊಡ್ತೀನಿ ಕುರಿಗೂ ಅಷ್ಟೇ. ಮರಿ ಹಾಕಿರೋ ಕುರಿಗೆ ಮಾತ್ರ ಕೊಡ್ತೀನಿ ಸರ್, ಒಂದು 1/2 kg ಕೊಡ್ತೀನಿ ಮರಿ ಹಾಕಿರೋದಕ್ಕೆ. ಮೂರು ಮರಿ ಹಾಕಿರೋದಕ್ಕೆ ಏನು ಸರ್ ಹೆಚ್ಚು ಕಮ್ಮಿ 1 kg ಕೊಡ್ತೀನಿ ಸರ್. ಅಂದರೆ ಜೋಳ ಮಾತ್ರ, ಅದಕ್ಕೆ ಫೀಡ್ ಕೊಡಲ್ಲ ಕುರಿಗೆ. ಈಗ ಮರಿಗೆ ಮಾತ್ರ ಫೀಡ್ ಹಾಕ್ತೀನಿ, ಒಂದು 2-3 ಮಿಕ್ಸ್ ಮಾಡಿ ಫೀಡ್ ಕೊಡ್ತೀನಿ ಅಷ್ಟೇ, ಇನ್ನೇನು ಕೊಡಲ್ಲ ಸರ್. ಸರ್ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು, ಒಂದು ಇವಾಗ ಎಲ್ಲ ಬಿಬಿ ತೋರಿಸ್ತಾರೆ ಸರ್, ಫ್ರಾಡ್ ಜಾಸ್ತಿ ನಡೀತಾರೆ, ಹೆಂಗೆ ನಡೀತಾ ಐತೆ ಅಂದರೆ ಸರ್ ಜನಗಳು ನಮ್ಗೆ ಬಿಬಿನೇ ಬೇಕು ಅಂತ ಜಾಸ್ತಿ ಹೇಳ್ತಾ ಇದ್ದಾರೆ ಸರ್. ಬಿಬಿ ಅಂದರೆ ಏನು ಗೊತ್ತಾ, ಇವಾಗ ಸಪೋಸು ಒಂದು ಕುರಿದು ಬಿಬಿ ಬಂದಿರೋದು, ಒಂದು ಕುರಿದು ಸಪೋಸ್ ಇವಾಗ ಮಹಾರಾಷ್ಟ್ರದ್ದು ಇದು ಬಿಬಿ ಬಂದಿದೆ, ಈ ಕುರಿದು ಬ್ಲಡ್ ತಗೊಂಡು ಹೋಗ್ತಾ ಇದ್ದಾರೆ 10-15 ಕುರಿಗೆ. ಇವಾಗ ಒಂದು 20 ಕುರಿಗೆ ಬ್ಲಡ್ ತಗೊಂಡು ಹೋಗಿ ಕೊಡ್ತಾರೆ ಅವ್ರಿಗೆ, 20 ಕುರಿ ಮಾಡಿ ಅಂತ. ಅದರಲ್ಲಿ ಒಂದು 10-15 ಕುರಿದು ಒಂದೇ ಕುರಿ ಬ್ಲಡ್ ಇರುತ್ತೆ ಸರ್, ಒಂದೇ ಕುರಿ ಬ್ಲಡ್. ಅದು ಹೆಂಗಂದ್ರೆ ನಾವು ಕಣ್ಣಾರೇ ನೋಡಿಲ್ಲ, ನಾವು ಡಾಕ್ಟರ್ ಹತ್ರ ನಾವು ಹೋದಾಗ ಸರ್ ಏನು ಸರ್ ಹಿಂಗೆ ನಮ್ಮ ಹತ್ರ ಬೇಜಾನ್ ಜನ ಹೇಳ್ತಾ ಇದ್ದಾರೆ ಸರ್ ಬಿಬಿ ಅಂತ ಕೊಟ್ಟಿದ್ದಾರೆ, ನಾವು ರಿಪೋರ್ಟ್ ಮಾಡಿದ್ರೆ ಬಿಡಬ್ಲ್ಯೂ ಬಂದೈತೆ ಸರ್ ಅಂತ ಇದ್ದಾರೆ ಅಲ್ಲ ಅಂತ ಅವ್ರು ಮುಂದಿನ ಸರ್ ಅಂತ ಅವ್ರು ಹೇಳಿದ್ರು. ಇಲ್ಲ ಮೂರ್ತಾರೆ, ಏನಾಗ್ತಾ ಇದೆ ಗೊತ್ತಾ, ಬಿಬಿ ಕುರಿದು ಒಂದು ಕುರಿದು ಬ್ಲಡ್ ತೆಗಿತಾರೆ, ಒಂದು 10 ಕುರಿಗೂ 5 ಕುರಿಗೂ ಅದೇ ಕೊಡ್ತಾ ಇದ್ದಾರೆ, ಒಂದೇ ಕುರಿ ಬ್ಲಡ್ಡು 10-15 ಕುರಿಗೂ ಹಂಗೆ ಕೊಡ್ತಾ ಇದ್ದಾರೆ. ಅವೇನು ಗೊತ್ತಾ, ಏನು ಬ್ಲಡ್ ಇದ್ರೆ ಅದನ್ನು ನಾವು ರಿಪೋರ್ಟ್ ಮಾಡ್ತೀವಿ, ನಾವೇನು ಹೋಗಿ ಅಲ್ಲಿ ಕುರಿದು ಬ್ಲಡ್ ತಗೋಬರಲ್ಲವಾ. ಇವಾಗ ನೀವು ಬ್ಲಡ್ ತಗೊಬಂದು 10 ಕುರಿದು ಕೊಟ್ಟಿದ್ದೀರಾ, ನೀವು ಯಾವ ಕುರಿ ತಗೊಬಂದಿದ್ರೆ ನಮ್ಗೇನು ಗೊತ್ತಿರುತ್ತಾ? ಹಾಂ, ನೀವು ಕೊಟ್ಟಿರೋದು ಬ್ಲಡ್ ನಾವು ಚೆಕ್ ಮಾಡ್ತೀವಿ. ಸ್ವಲ್ಪ ಜನ ಅಲ್ಲಿಗೂ ಕೇಳ್ತಾ ಇದ್ದಾರೆ ಸರ್ ಏನು ಸರ್ ಈ ನಾವು ತಗೊಂಡಿರೋದು ನಿಮ್ಮದೇ, ನೀವೇ ಬ್ಲಡ್ ಚೆಕ್ ಮಾಡಿರೋದು, ಸಿಗ್ನೇಚರ್ ಎಲ್ಲ ನಿಮ್ಮದೇ, ಇವಾಗ ನೀವೇ ಮಾಡಿರೋದು, ಅವಾಗ ಬಿಬಿ ಕೊಟ್ಟಿದ್ದೀರ ಇವಾಗ ಬಿಡಬ್ಲ್ಯೂ ಕೊಟ್ಟಿದ್ದೀರಾ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದಿದೆ ಅವರು ಈ ಕುರಿದು ಕೊಟ್ಟಿರಲ್ಲ ಬ್ಲಡ್ಡು, ಬೇರೆ ಕುರಿದು ಕೊಟ್ಟಿರ್ತಾರೆ, ಅವಾಗ ಬಿಬಿ ಕುರಿದು ಬ್ಲಡ್ ಕೊಟ್ಟಿರ್ತಾರೆ, ಬಿಬಿ ಬಂದೈತೆ. ಇವಾಗ ನೀನು ನಿಮ್ಮ ಕುರಿದು ನೀನು ಸ್ವಂತ ನಿಮ್ಮ ಕೈಯಾರ ತಗೊಬಂದು ಕೊಟ್ಟಿದೀಯ, ಅದು ಬಿಡಬ್ಲ್ಯೂ ಬಂದೈತೆ, ಡಬ್ಲ್ಯೂ ಬಂದೈತೆ, ಏನು ಮಾಡೋಕ್ಕಾಗಲ್ಲ. ಸರ್ 15 ಸಾವಿರ ಸರ್, ಇವೆಲ್ಲಾನು 4-5 ಒಳಗಿರೋ ಮರಿ ಸರ್, ಇವೆಲ್ಲ ಸರ್ ಅದೊಂದು ಅದು ಒಂದು 5-6 ಮರಿ ಅದು ನಾನು ತಗೊಬಂದಿರೋದು ಸರ್. ಅದು ರಿಪೋರ್ಟ್ ಇಲ್ಲ ಬಿಡಿ, ಅದು ಕಟಾವ್ ಹೋಗೋದು, ಅದು ರಿಟರ್ನ್ ಬಂದಿರೋದು, ಅದು ರಿಪೋರ್ಟ್ ಇಲ್ಲ ವಾಲೆನು, ಅದು ರಿಪೋರ್ಟ್ ಇಲ್ಲ ಕಟಾವ್ದು. ಇನ್ನು ಇವು ಮರಿ ಏನವು ಅವು ಇವಳಿ ಸರ್, ಇವು ಮೂರೂ ಒಂದೇ ಕುರಿವು, ಇವನು 1-2 ಆಗೋಳಿ ಸರ್ ಆ ಟಗರ್ ಮರಿ, ಈ ಮೂರನ್ನು ಒಂದೇ ಕುರಿವು ಸರ್. ಅದು 3 ಸತಿ ಮರಿ ಹಾಕಿದೆ, 3 ಸತಿನೂ 3-3 ಹಾಕಿದೆ ಸರ್. ಪಶುಲಲ್ಲಿ ಮಾತ್ರ 2 ಮರಿ ಡೆತ್ ಆದ್ರು ಒಂದೇ ಮರಿ ಉಳ್ಕೊಂತು, ಇನ್ನೊಂದು ಸತಿ 1 ಮರಿ ಡೆತ್ ಆಯ್ತು 2 ಮರಿ ಉಳ್ಕೊಂತು, ಈ ಟೈಮು 3 ಮರಿನೂ ಉಳ್ಕೊಂಡಿದ್ದಾವೆ. ಸರ್ 4-5 ಮರಿ 15 ಸಾವಿರ ಸರ್, ರಿಪೋರ್ಟ್ ಸಮೇತ ಅವರು ರಿಪೋರ್ಟ್ ಮಾಡಿಸ್ಕೊಂಡ್ರಿ ಸರ್. ಪಶ್ನೆಸುಲು ಏನು ಸರ್, ನನ್ನ ಪ್ರಕಾರ ಬಿಬಿ ಟಗ್ರೆ ಇದ್ರೆ ನಾಟಿ ಕುರಿ ಕ್ರಾಸ್ ಮಾಡಿಸ್ಕೊಂಡ್ರು, ನಾಟಿ ಕುರಿ ಹೊಟ್ಟೆಗೆ ಒಂದು ಹೆಣ್ಣು ಮರಿ ಹುಟ್ಟುತ್ತಲ್ಲ, ಆ ಹೆಣ್ಣು ಮರಿ ವಯಸ್ಸಿಗೆ ಬಂದು ಮರಿ ಹಾಕೋದು ಸರ್ ಹೇಳ್ತೀನಿ, 2-3 ಹಾಕೋ ಚಾನ್ಸಸ್ ಇರುತ್ತೆ. 1 ಹಾಕಿರೋದು ನಮ್ಮಲ್ಲಿ ಫಸ್ಟ್ ತೆಗೆದು ಕೊಟ್ಟಿರೋ ಮರಿಗಳು,
ಹಾಕಿರೋದು ಒಂದೋ ಎರಡು ಕುರಿ ಮಾತ್ರ ಪಶುಲಲ್ಲಿ ಒಂದೊಂದು ಹಾಕಿದೆ ಸರ್. ಅಷ್ಟು ಬಿಟ್ಟರೆ ನಾಟಿ ಕುರಿ ಹೊಟ್ಟೆ ಗುಟ್ಟಿರೋ ಮರಿ 70% ಎರಡು ಮೂರು ಹಾಕಿ ಹಾಕುತ್ತೆ ಸರ್, ಪಶುಲಲ್ಲಿ ಹಾಕುತ್ತೆ ಸರ್. ಹಾಂ ನಾಟಿ ಕುರಿ ಹಾಕಲ್ಲ ಸರ್, ಅದರಲ್ಲಿ ಹುಟ್ಟುತ್ತಲ್ಲ ಒಂದು ಹೆಣ್ಮರಿ, ಆ ಹೆಣ್ಮರಿ ವಯಸ್ಸಿಗೆ ಬಂದು ಹಾಕೋದು ಎರಡು ಪಶುಲಲ್ಲೇ ಮೂರು ಹಾಕೋ ಚಾನ್ಸಸ್ ಐತೆ, 100% ಕೊಡ್ತೀನಿ. ಏನು ಗೊತ್ತಾ, 10 ಹೆಣ್ಮರಿ ಹುಟ್ಟವಂದ್ರೆ ಅದರಲ್ಲಿ 7 ಮರಿ ಗ್ಯಾರಂಟಿ ಎರಡು ಮೂರು ಹಾಕೇ ಹಾಕುತ್ತೆ ಸರ್. ಒಂದು ಮೂರು ಮಾತ್ರ ಪಶುಲಲ್ಲಿ ಒಂದೊಂದು ಹಾಕ್ಬೋದು, ಎರಡನೇ ಸತಿ ಏನನ್ನ ಒಂದು ಹಾಕ್ಬೋದು ಅಷ್ಟೇ ಹೊರತು. ನಿಮ್ಮ ಅನುಭವದಲ್ಲಿ ಸರ್, ನನ್ನ ಅನುಭವ ಅಷ್ಟೇ ಸರ್, ನಮ್ಮ ಅನುಭವದಲ್ಲಿ ಸರ್ ಫಸ್ಟಿಗೆ ಅಂದ್ರೆ ಹೇಳ್ದಲ್ಲ 10 ಕುರಿಗೆ ಒಂದೋ ಎರಡೋ ಮಾತ್ರ ಹಾಕಿತ್ತು ಸರ್ ಒಂದೊಂದು, ಇನ್ನೆಲ್ಲ ಎರಡು ಮೂರು ಹಾಕಿ ಹಾಕಿದ್ದಾವೆ ಸರ್. ಸರ್ ಮೇವು ಇದು ಸರ್, ಅಗಸೆ ಚಾಡೆ ಸೊಪ್ಪು ಅಂತಾರೆ, ಅಗಸೆ ಸೊಪ್ಪು ಅಂತಾರೆ, ಈಗ ಇದು ಆಮೇಲೆ ಸೂಪರ್ ಮೇಪಿಯರು, ಆಮೇಲೆ ಕೆಂಪು ಮೇಪಿಯಾರು, ಅದು ಓಲ್ಡ್ ಮಾಡಲು ಸುಮಾರು ಕಾಲದಿಂದ ಐತೆ ಅದು. ಇದಕ್ಕೆ ಮಿಷನಿಗೆ ಬಾಳೆ ಎಲೆ, ನಮ್ಮದೇ ತೋಟ ಇದೆ, ಬಾಳೆ ಎಲೆನೂ ಚಾಪ್ ಕಟ್ರಿಗಾಗಿ ಮಿಕ್ಸ್ ಮಾಡಿ ಹಾಕ್ತೀನಿ ಸರ್, ಸರ್ ತಿಂತವೆ. ಆಮೇಲೆ ಜೋಳದ ಕಡ್ಡಿ, ಈ ಬಿಳೆ ಜೋಳ ಅಂತಾರಲ್ಲ ಆ ಜೋಳದ ಕಡ್ಡಿ ಒಣದು, ಅದು ಮಿಷನ್ಗಾಗಿ ಹಾಕ್ತೀನಿ. ಆಮೇಲೆ ಈ ಹುಳ್ಳಿಕಾಯಿ ಅಂತಾರಲ್ಲ ಅದು ಹಂಗಂಗೆ ಹಾಕ್ಬಿಡ್ತೀನಿ, ಏನು ಕೊಡೋಲ್ಲ ಹುಳ್ಳಿ ಕಾಳು ಕೊಡೋಲ್ಲ, ಹಂಗಂಗೆ ತಗೊಬಂದು ಇವಾಗ ತಿಂದಾಗಿದ್ರೆ ಸಾಯಂಕಾಲ ಹಾಕ್ತೀನಿ. ಸಾಯಂಕಾಲದ ಹೊತ್ತು ಇದೆಲ್ಲ ತೆಗ್ದಾಕ್ಬಿಟ್ಟು ತಿಂದು ಮಿಕ್ಕಿರೋದು ತೆಗ್ದಾಕ್ಬಿಟ್ಟು ಸಾಯಂಕಾಲದ ಹೊತ್ತು ಅದಾಗ್ತೀನಿ ಸರ್. ಸರಿ, ಇದು ನಿಮಗೆ ಕಾಯಿಲೆಗಳು ಬಂದರೆ ಯಾವ ಥರ ನಿರ್ವಹಣೆ ಮಾಡ್ತೀರಿ ಸರ್? ಕಾಯಿಲೆ ಅಂದರೆ ನಾನೇ ಜಾಸ್ತಿ ನಾನೇ ಮಾಡ್ಕೊತೀನಿ ಸರ್. ನಮ್ಮ ಅದಕ್ಕೆ ಇವಾಗ ಸಿರಾಪ್ ಬಂದಿದೆ, ಸಿರಾಪ್ ಆಗದೆ 24 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅದು ಕೆಲಸ ಮಾಡೋದು. ಅದಕ್ಕೆ ಅದು ಕಷ್ಟ ಆಗುತ್ತೆ ಸ್ವಲ್ಪ, ಒಂದು 50 ಕುರಿಗೆ ಆಗಬೇಕಂದ್ರೆ ಏನು ಸರ್ 1,500 ರಿಂದ 2,000 ಆಗುತ್ತೆ ಆ ಸಿರಾಪು. ವ್ಯಾಕ್ಸಿನೇಷನ್ ಅಂದರೆ ಕಮ್ಮಿ, ಎಲ್ಲ 400-500 ರೂಪಾಯಿಯಲ್ಲೇ 50 ಕುರಿಗೆ ಮಾಡ್ಕೋಬೋದು, ಅಂದರೆ 15 ದಿವಸ ಆದಮೇಲೆ ಕೆಲಸ ಮಾಡುತ್ತೆ ಸರ್ ಅದು. ಸರಿ, ನಿಮ್ಮ ಅಡ್ರೆಸ್ ಹೇಳ್ರಿ, ನಿಮ್ಮ ಫೋನ್ ನಂಬರ್ ಹೇಳ್ರಿ. ಸರ್ ನಮ್ಮ ಅಡ್ರೆಸ್ಸು ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಗುಂಡಗಲ್ಲು ಅಂತ ನಮ್ಮೂರ ಹೆಸರು. ನಮ್ಮ ಹೆಸರು ನರಸಿಂಹಮೂರ್ತಿ. ನಮ್ಮ ಮೊಬೈಲ್ ನಂಬರ್ ಬಂದು 9663738489 ನಮ್ಮ ಫೋನ್ ನಂಬರ್ ಸರ್. ಯಾವ ಟೈಮಲ್ಲಾದರೂ ಬಂದರೂ ಕೊಡ್ತೀರಾ? ಈ ಕೊಡೋ ಎಷ್ಟಿದ್ದಾವೆ ಸರ್? ಎಷ್ಟಿದ್ದಾವೆ ಸರ್ ಮಾರವು ಅಂದರೆ ಸರ್? ಅದೇ ರಿಪೋರ್ಟ್ ಕಳಿಸಿದ್ದೀನಿ ಆಲ್ರೆಡಿ, 2 ರಿಪೋರ್ಟ್ ಆಗಿರೋ ಇದ್ದಾವೆ, 2 ಇನ್ನು 10 ಮರಿಗೆ ಕಳಿಸಿದ್ದೀನಿ, 5 ಹೆಣ್ಣು ಮರಿ 5. ಹಾಂ ಸರ್, ಅದು ಇದೇ ಕುರಿ, ಇದು ನಾಟಿ ಕುರಿನ ಗುಟ್ಟಿರೋ ಟಗರ್ ಸರ್ ಇದು. ಇದ್ರ ಜೊತೆ ಇನ್ನೂ ಒಂದಿತ್ತು ಸರ್ ಕಟ್ಟ, ಅದು ಆಯಕ್ಕೆ ಬತ್ತಿತ್ತು ಹುಡುಗರನ್ನ, ಇವಾಗ ಮೆರವಣಿಗೆ ಹೋದಾಗ ಪಕ್ಕದಲ್ಲಿ ಯಾರನ್ನ ಬಂದ್ರೆ ಹಿಂಗೆ ಅಂತಿತ್ತು ರೋಸ್ಟ್, ಅದಕ್ಕೆ ಅದನ್ನು 33,000ಕ್ಕೆ ಕಟಿಂಗ್ ಕೊಟ್ಬಿಟ್ವಿ. ಇವಾಗ ಇದ್ರ ಜೊತೆಗೆ ಇನ್ನೂ ಒಂದು ಟಗರ್ ಇದೆ, ಅದು ಹೋಗುತ್ತೆ ಪರವಾಗಿಲ್ಲ. ಇದು ಕನಕ ಜಯಂತಿ, ವಾಲ್ಮೀಕಿ ಜಯಂತಿ, ಗಣಪತಿ ಹಬ್ಬ ಟೈಮು, ಗಣಪತಿ ಮೆರವಣಿಗೆ ಎಲ್ಲ ಈ ತೇರು ಮಾಡಿ 7,000-8,000 ಆಗೈತೆ ಸರ್ ಇದು. ಇದು ಇವರು ಯಾರು ಕುರುಬರು, ಅವರು ಎಷ್ಟಿಗೆ ಕನ್ವರ್ಷನ್ ಆಗಬೇಕು ಅಂತ ಅಂದ್ರಲ್ಲ, ಅವಾಗ ಬೆಂಗಳೂರಿಗೆ ಮೆರವಣಿಗೆ ಹೋದಾಗ ಅವ್ರು ಮಾರಿಸ್ಕೊಟ್ಟಿದ್ದು. ಇದು ತುಮಕೂರು ಹೋಗೈತೆ, ಆಮೇಲೆ ಬೆಂಗಳೂರು ಎಲ್ಲ ಹೋಗಿದ್ರು, ಅಂದರೆ ಅಮೌಂಟ್ ಏನು ಇಸ್ಕೊಂಡಿಲ್ಲ ಅವ್ರ ಹತ್ರ, ತೇರು ಮಾಡಿಕೊಟ್ರು ಸರ್, ಅವರೇ ದುಡ್ಡು ಕೊಟ್ಟು ಅವರೇ ರೆಡಿ ಮಾಡಿಕೊಟ್ರು. ಮೇವೆಲ್ಲ ಹಾಕೋಬತ್ತಿದ್ವಿ ಸರ್ ಸುಮಾರು, ಅಂದರೆ ಏನಿಲ್ಲ ಅಂದರೆ 2 ಕ್ವಿಂಟಲ್ ಮೇವು ಹಾಕೋಬತ್ತಿದ್ವಿ ಸರ್. ಅದು ಇವಾಗ ಆಗಲ್ಲ, ಯಾಕಂದರೆ ಇವಾಗ ಏನು ಗೊತ್ತಾ, ದಾರಿ ಸರಿ ಇಲ್ಲ, ದಾರಿ ಇತ್ತ ನೀರಿಲ್ಲ ನಮಗೆ ದಿನ್ನೆ, ಅತ್ತ ಜಾಸ್ತಿ ಗುಣಿ ಎಲ್ಲ ಇದ್ದಾವೆ, ಇವಾಗ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಒಟ್ಟು ಅದರಲ್ಲಿ 1-2 ಲಕ್ಷ ಹುಟ್ಟಿರುತ್ತೆ ಸರ್. ಒಂದು 2 ಲಕ್ಷ ಸರ್, ಎಲ್ಲ ಹೂವು ಎಲ್ಲ ನಮ್ಮದೇ ಡೆಕೋರೇಷನ್ ಅಂದರೆ 15,000 ತಗೊತಿದ್ವಿ ಸರ್. ಡೆಕೋರೇಷನ್ಗೆ ಮಾಡೋರ್ಗೇ ಸರ್ 5,000 ಕೊಡಬೇಕು. ದೊಡ್ಡ ಹೂವಿನ ತೇರು ಮಾಡ್ದಂಗೆ ಕ್ಲೀನ್ ನಿಮಗೆ ಅದು ಫೋಟೋ ಕೊಡ್ತೀನಿ ನೋಡಿ ಅದು.